ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಇವತ್ತು ಸಿಂಪಲ್ ಆಗಿ ಬೋಟಿ ಮಸಾಲಾನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬೆಂಗಳೂರು ವೆದರ್ಗೆ ಇವಾಗ ಏನಾದರೂ ಚಳಿಗೆ ಬೇಕು ಅಂತ ಅನಿಸುತ್ತೆ. ಅದರಿಂದ ಆದಷ್ಟು ಮಾಡ್ಕೊಳ್ಳೋಂಥ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಅದನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನು ಫಸ್ಟು ಬೋಟಿಗಳನ್ನು ಕರ್ಕೊಳ್ತಾ ಇದ್ದೀನಿ. ನಿಮಗೆ ಬೋಟಿಗಳು ರೆಡಿ ಸಿಕ್ಕರೆ ರೆಡಿ ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಕಡ್ಡಿಗಳು ಸಿಗುತ್ತೆ, ಬೋಟಿದೇನೆ, ಅದನ್ನು ತೊಗೊಂಡು ಕೂಡ ನೀವು ಕರೆದು ಇಟ್ಕೋಬೋದು. ಸ್ವಲ್ಪ ದಪ್ಪ ಸೈಜಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ಈ ಥರ ತೆಳ್ಳಗಿದ್ರೆ ಕಟ್ ಮಾಡ್ಕೊಳ್ಳುವಾಗ ತುಂಬ ಕಷ್ಟ ಆಗುತ್ತೆ. ಅದರಿಂದ ಆದಷ್ಟು ದಪ್ಪ ಅರಳ್ಕೊಳ್ಳೋ ಅಂಥದ್ದು ಬೋಟಿ ಇದ್ರಂತೂ ತುಂಬ ಒಳ್ಳೆಯದು. ಈ ಚಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಇವಾಗ ಬೋಟಿಗಳನ್ನ ಕರೆದಾಗಿದೆ, ಇಲ್ಲಿ ನಾನು ಸೌತೆಕಾಯಿನ ತೊಗೊಳ್ತಾ ಇದ್ದೀನಿ. ಸೌತೆಕಾಯಿ ಆಪ್ಷನಲ್, ನಿಮಗೆ ಬೇಕಿದ್ರೆ ತೊಗೊಳ್ಳಿ, ಯಾಕಂದರೆ ನೀರಿನಂಶ ಬಿಡೋದ್ರಿಂದ ಸೌತೆಕಾಯಿನ ನೀವು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಹಾಗೆಯೇ ಒಂದು ಬಟ್ಲಷ್ಟು ಕ್ಯಾರೆಟು, ಮತ್ತು ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈರುಳ್ಳಿನ ತೊಗೊಳ್ಳಿ. ಹಾಗೆಯೇ ಟೊಮೊಟೊ ಹಣ್ಣನ್ನು ಕೂಡ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಎರಡು ಟೊಮೊಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ, ಇದು ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದರಿಂದ. ಮತ್ತು ಗ್ರೀನ್ ಚಟ್ನಿ, ಮತ್ತು ಹಾಗೆಯೇ ಕೆಂಪು ಚಟ್ನಿನ ನಾನು ಹಿಂದಿನ ಪ್ರಿವಿಯಸ್ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೆ, ಅದ್ರ ಲಿಂಕು ಕೂಡ ಇದಕ್ಕೆ ಕೊಟ್ಟಿರ್ತೀನಿ. ಇವಾಗ ಇಲ್ಲಿ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಸ್ವಲ್ಪ ಥಿಕ್ಕಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಸಿಹಿ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಚಟ್ನಿನ ನೀವು ಪೇಸ್ಟ್ ಥರ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ನೀರು ಬೇಕಿದ್ರೆ ನೀರು ಥರ ಕೂಡ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಮತ್ತು ನೀರಿನಂಶ ಜಾಸ್ತಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಸ್ವಲ್ಪ ನೀರಿದ್ದರೂ ಕೂಡ ಬೇಗ ಮೆತ್ತಗಾಗ್ಬಿಡುತ್ತೆ. ಅದರಿಂದ ಇವಾಗ ಬೋಟಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲದಕ್ಕೂ ಫಿಲ್ ಮಾಡ್ಕೋಬೇಕು. ನಾನು ಮುಂಚೆನೇ ಹೇಳಿದಾಗೆ ಸ್ವಲ್ಪ ದಪ್ಪ ಇರೋ ಬೋಟಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಫಿಲ್ಲಿಂಗು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆಗೆ ನಿಮಗೆ ಬೇಕಿದ್ರೆ ಕಡಲೆ ಬೀಜ ಹುರಿದು ಹಾಕ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಚೌಚೌ ಇಲ್ಲಾಂದರೆ ಬೂಂದಿ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಕೊಂಡು ಆದಮೇಲೆ ನೀವು ಇದಕ್ಕೆ ಮೇಲೆ ಬೇಕಿದ್ರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಉದುರಿಸ್ಕೋಬೋದು. ಇಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ಕೊಂಡ್ರಿಂದ ಚಾಟ್ ಮಸಾಲ ಹಾಕ್ಕೊಂಡಿಲ್ಲ, ಅದನ್ನು ಕೂಡ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಎಲ್ಲದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಿಮಗೆ ಬೇಕಿದ್ರೆ ನೀವು ಸಪ್ರೇಟಾಗಿ ಒಂದೊಂದನ್ನೇ ಫಿಲ್ ಮಾಡಿಕೊಂಡು ಕೂಡ ತಿನ್ಬೋದು. ಈ ಥರ ನೀವು ಒಟ್ಟಿಗೆ ಮಾಡಿಕೊಂಡಾಗ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಅದರಿಂದ ಆದಷ್ಟು ಸಿಂಗಲ್ ಸಿಂಗಲನ್ನೇ ಫಿಲ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ತೋರಿಸುವಂಥ ಬೋಟಿ ಮಸಾಲ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.